ಮಂಡ್ಯ ಲೋಕಸಭಾ ಉಪಚುನಾವಣೆಯ ಕಣ ಇವತ್ತು ಹಾಲಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಅಬ್ಬರದ ಪ್ರಚಾರದಿಂದ ರಂಗೇರಿತ್ತು. ಹಾಲಿ ಮಾಜಿ ಸಿಎಂಗಳ ಪ್ರಚಾರದ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಂಡ್ಯ ಲೋಕಸಭಾ ಕ್ಷೇತ್ರದ ಉಪಚುನಾವಣಾ ಅಖಾಡಕ್ಕೆ ಇಂದು ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ರು. ಜಿಲ್ಲೆಯ ಮಳವಳ್ಳಿ, ಮದ್ದೂರು, ಮಂಡ್ಯ, ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆಡಿಎಸ್ ಹಾಗೂ ಕಾಂಗ್ರೆಸ್ನ ಮೈತ್ರಿಕೂಟದ ಅಭ್ಯರ್ಥಿ ಎಲ್ಆರ್ ಶಿವರಾಮೇಗೌಡ ಪರ ಅಬ್ಬರದ ಪ್ರಚಾರ ಸಭೆ ನಡೆಸಿದ್ರು. ಮಳವಳ್ಳಿ ಪಟ್ಟಣದ ಡಿಡಿಪಿಐ ಕಚೇರಿ ಆವರಣದಲ್ಲಿ ನಡೆದ ಸಮಾವೇಶದಲ್ಲಿ ಮಾತನಾಡಿದ ಎಚ್ಡಿಕೆ ಅಕ್ಷರಶಃ ಭಾವನಾತ್ಮಕ ಭಾಷಣ ಮಾಡಿದ್ರು. ನಾನು ಇಸ್ರೇಲ್ಗೆ ಹೋದಾಗಲೇ ಸಾಯಬೇಕಿತ್ತು, ಮುಂದೆ ಎಷ್ಟು ದಿನ ಬದುಕಿರ್ತೇನೆ ಎಂಬುದು ಗೊತ್ತಿಲ್ಲ, ಆದರೆ ನಾನಿರೋವರೆಗೂ ನನ್ನ ನಂಬಿದ ಜನರನ್ನ ಉಳಿಸ್ತೇನೆ. ಜನರ ಹಣವನ್ನು ಕೊಳ್ಳೆ ಹೊಡೆದು ಹೋಗುವ ದರಿದ್ರ ನನಗೆ ಬಂದಿಲ್ಲ. ಅನೇಕ ವರ್ಷದಿಂದ ಅಭಿವೃದ್ಧಿಯೇ ಆಗದ ಮಂಡ್ಯ ನಗರದ ಅಭಿವೃದ್ಧಿಗೆ 50 ಕೋಟಿ ಬಿಡುಗಡೆ ಮಾಡಿದ್ರೆ ಮಂಡ್ಯ ಬಜೆಟ್ ಅಂತ ಟೀಕಿಸೋ ಬಿಜೆಪಿ ಯಾವ ಮುಖ ಹೊತ್ಕೊಂಡು ಮಂಡ್ಯದಲ್ಲಿ ಮತ ಪ್ರಚಾರ ನಡೆಸಿದೆ ಎಂದು ಕುಟುಕಿದ್ರು. ಎಚ್ಡಿಕೆ ಭಾಷಣದ ಸಂದರ್ಭದಲ್ಲಿ ಭಾಷಣಕ್ಕಿಂತ ಸಾರ್ವಜನಿಕರ ಸಮಸ್ಯೆ ಆಲಿಸಿದ್ದೇ ಹೆಚ್ಚಾಗಿತ್ತು. ಎಚ್ಡಿಕೆ ಭಾಷಣ ಆರಂಭಿಸುತ್ತಿದ್ದಂತೆಯೇ ಭದ್ರತಾ ಪಡೆಯನ್ನು ಯಾಮಾರಿಸಿ ವೇದಿಕೆ ಬಳಿ ಬಂದ ಮಹಿಳೆಯೊಬ್ಬರು ತಮ್ಮ ಕಷ್ಟ ನಿವಾರಿಸುವಂತೆ ಕೋರ್ಕೊಂಡ್ರು. ನಮ್ಮ ಏನ್ ತಾಯಿ ನಿಂದು ಏನಾಗಿದೆ, ಕೈ ಸಾಲ ಮಾಡಿರೋದ ನಮ್ಮಲ್ಲಿ ಮಾತಾಡ್ತೀನಿ, ಧೈರ್ಯವಾಗಿರವ ಅಳ್ಬೇಡ, ಸರಿ ಮಾಡ್ಕೊಡ್ತೀನಿ ಬಿಡು, ಸರಿ ಮಾಡ್ಕೊಡ್ತೀನಿ, ನನ್ನ ಮೇಲೆ ನಂಬಿಕೆ ಇಡವ, ಸರಿ ಮಾಡ್ಕೊಂಡು ಕೂತು ಕೂತು ಏನು ಈ ಒಂದು. ಮೂರು ಮಂದಿ ಅಂಗವಿಕಲ ಕುಟುಂಬವೂ ಸಹ ಎಚ್ಡಿಕೆ ಮೊರೆ ಹಿಡಲು ಬಂತು. ಆದರೆ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ 6ರ ಬಳಿಕ ಬೆಂಗಳೂರಿಗೆ ಬರುವಂತೆ ಸಿಎಂ ಸೂಚಿಸಿದ್ರು. ಜೊತೆಗೆ ಭಾಷಣ ಮಾಡುವಾಗ ಪಕ್ಕದ ಮಸೀದಿಯಲ್ಲಿ ನಮಾಜ್ ಶಬ್ದ ಕೇಳುತ್ತಿದ್ದಂತೆಯೇ ಸುಮಾರು 7 ನಿಮಿಷಗಳ ಕಾಲ ಎಚ್ಡಿಕೆ ಭಾಷಣ ಸ್ಥಗಿತಗೊಳಿಸಿದ್ರು. ಮಂಡ್ಯ ಜಿಲ್ಲೆ ನನ್ನ ಕರ್ಮಭೂಮಿ. ಜೆಡಿಎಸ್ ಪಕ್ಷವನ್ನು ರಾಜ್ಯದಲ್ಲಿ ಉಳಿಸಿರೋದು ಮಂಡ್ಯ ಜಿಲ್ಲೆ. ರಾಜ್ಯದ 6 ಕೋಟಿ ಜನ ನನಗೆ ಮತ ಕೊಟ್ಟರು ಕೊಡಲಿಲ್ಲ ಅಂದ್ರೂ ಅವರ ಜವಾಬ್ದಾರಿ ನನ್ನದು. ಯಾರೋ ಒಬ್ಬ ಸಾಮ್ರಾಟರು ಮಂಡ್ಯಕ್ಕೆ ಬಂದಿದ್ದಾರೆ, 104 ಜನ ಗೆದ್ದು ಕಡಲೆಪುರಿ ತಿಂತೀವ ಅಂತಾರೆ, ಸರ್ಕಾರ ಬೀಳಿಸ್ತೀವಿ ಅಂತ ಹೇಳ್ತಾರೆ, ಸಾಮ್ರಾಟ ಆಟ ನಡೆಯಲ್ಲ ಎಂದು ಪರೋಕ್ಷವಾಗಿ ಆರ್ ಅಶೋಕ್ಗೆ ಟಾಂಗ್ ಕೊಟ್ಟರು ಎಚ್ಡಿಕೆ. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ನನ್ನ ತಂದೆ ತಾಯಂದಿರಿಗೆ, ಯುವಕ ಮಿತ್ರರಿಗೆ ಮೊದಲನೇದಾಗಿ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ದೇವರು ನನಗೆ ಎಲ್ಲಿಯವರೆಗೂ ಅಧಿಕಾರವನ್ನ ಕೊಟ್ಟವನೆ ಅಲ್ಲಿಯವರೆಗೂ ನಾನು ಅಧಿಕಾರದಲ್ಲಿರ್ತೇನೆ. 104 ಗೆದ್ದ ಬಿಜೆಪಿ ಅಧಿಕಾರ ಬೀಳ್ಸೋಕೆ ಯತ್ನಿಸಿದ್ರೆ 120 ಶಾಸಕರಿರೋ ನಾವು ಕಡುಬು ತಿಂತ ಕೂರ್ತೀವ ಎಂದ್ರು. ಮತ್ತೆ ಸಾಯು ಮಾತಾಡಿದ ಎಚ್ಡಿಕೆ, ನಾನು ಮಣ್ಣಿಗೋಗುವಾಗ ಜನ ನನ್ನ ನೆನಪಿಸಿಕೊಳ್ಳಬೇಕು, ಆ ರೀತಿ ಕೆಲಸ ಮಾಡಿ ತೋರಿಸ್ತೀನಿ ಎಂದ್ರು. ಇದೇ ವೇಳೆ ಒಳಿತು ಮಾಡು ಮನುಷ್ಯ, ನೀನಿರೋದು 3 ನಿಮಿಷ ಎಂದು ಯಡಿಯೂರಪ್ಪನನ್ನು ಉದ್ದೇಶಿಸಿ ನಾಣ್ಣುಡಿ ಹೇಳಿ ಬೀದಿಯಲ್ಲಿ ನಿಂತು ನನ್ನ ಬಗ್ಗೆ ಮಾತನಾಡೋದಲ್ಲ, ಜನಸೇವೆ ಮಾಡಬೇಕೆಂದು, ತಾವು ಬಡ ಜನರಿಗೆ ಮಾಡಿದ ಕಾರ್ಯಗಳನ್ನು ಸ್ಮರಿಸಿದ ಕುಮಾರಸ್ವಾಮಿ, ನನ್ನ ಮೇಲೆ ನೀವು ಅನುಮಾನ ಪಟ್ಟರೆ ನಾನು ಬದುಕಿದ್ದು ಸತ್ತ ಹಾಗೆ. ಪತ್ರಕರ್ತ ಕಂಚನಹಳ್ಳಿ ಗಂಗಾಧರ್ ಮೂರ್ತಿ ಕೊಲೆ ಪ್ರಕರಣದಲ್ಲಿ ಶಿವರಾಮೇಗೌಡರ ಹೆಸರು ತುಳುಕು ಹಾಕಿಕೊಂಡಿತ್ತು. ಶಿವರಾಮೇಗೌಡ ಆ ವಿಚಾರದಲ್ಲಿ ಆರೋಪ ಮುಕ್ತರಾಗಿದ್ದಾರೆ. ದೇವೇಗೌಡರು ಅವತ್ತು ಹೋರಾಟ ಮಾಡಿದ್ರು ನಿಜ, ಇವತ್ತು ಅದೇ ದೇವೇಗೌಡರು ಟಿಕೆಟ್ ಕೊಟ್ಟಿದ್ದಾರೆ ಎಂದ್ರು. ಅದರಿಂದ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಂತ ವಂದನೆಗಳನ್ನ ಸಲ್ಲಿಸಿ ಅವ್ರನ್ನೆಲ್ಲರನ್ನ ನೆನೆಸ್ಕೊತಾ ಇದ್ದೇನೆ ವೇದಿಕೆ ಮೇಲೆ. ನಮ್ಮ ಮಾಧ್ಯಮದ ಮಿತ್ರರು ಎಲ್ಲ ನೆರೆದಿದ್ದಾರೆ.